ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ. ನಾವೇ ನಿಮ್ಮ ಮನೆಗೆ ಬಂದು ಏನು ವಸ್ತುನ ಕೊಡ್ತಾ ಇದೀವಿ ನಾವೇ ತಲುಪಿಸ್ತೀವಿ. ದಯಸೆಂದು ಯಾರು ವೀಟ್ಲಂದು ವೆಳ್ಳ ವರಾದಿಂಗೋ ನಾಂಗೇ ಉಂಗ ವೀಟಾಂಡ ವಾರೋ. ಕೆಜಿಎಫ್ ನಗರದ 25,000 ಬಡ ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಣೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕಿರಣ್ ಕುಮಾರ್ ಹೇಳಿಕೆ. ಕೆಜಿಎಫ್ ಶೈಕ್ಷಣಿಕ ವಲಯದ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿ ವತಿಯಿಂದ ನಗರದ ರಾಜೀವ್ ಗಾಂಧಿ ಲೇಔಟ್ನ ಸ್ಲಮ್ ಬೋರ್ಡ್ ವತಿಯಿಂದ ನಿರ್ಮಿಸಿರುವ ಮನೆಗಳಲ್ಲಿ ವಾಸವಿರುವ ಬಡ ಕುಟುಂಬಗಳಿಗೆ ಅಕ್ಕಿ, ಬೇಳೆ, ಸಕ್ಕರೆ, ಸೋಪು, ಎಣ್ಣೆ ಹಾಗೂ ಇತರೆ ದಿನಸಿಗಳ ಕಿಟ್ಗಳನ್ನು ವಿತರಿಸುವ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ರಮೇಶ್ ಭಾಗವಹಿಸಿ ಬಡವರಿಗೆ ಕಿಟ್ಗಳನ್ನು ವಿತರಿಸಿದರು. ಆಹಾರ ಮತ್ತು ವಿತರಣೆಗಳು ಸರಿಯಾಗಿ ಆಗದೇ ಇರ್ತಕ್ಕಂಥವ್ರಿಗೆ ಪ್ರೈವೇಟ್ ಸ್ಕೂಲ್ ಅಸೋಸಿಯೇಷನಿಂದ ಎಲ್ಲ ಸೇರಿಕೊಂಡು ತಾವೂ ಕೂಡ ಮನೆ ಮನೆಗೆ ತಲುಪಿಸ್ತೀವಿ ಅನ್ನೋ ರೀತಿ ಒಂದು ಅವ್ರ ಕೈನಲ್ಲಾದಷ್ಟು ಸಹಾಯವನ್ನು ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಇದರ ಸದುಪಯೋಗ ಎಲ್ಲರೂ ತಗೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ. ಕರೋನಾವನ್ನು ಅಂತರ ಕಾಪಾಡಿಕೊಂಡು ಪಡಿಬೇಕಾಗಿದೆ. ಇವರೇ ಮುಂದೆ ಬಂದು ಮನೆ ಮನೆಗೂ ಕೊಡ್ತಾ ಇರೋದ್ರಿಂದ ಈ ಥರ ಕಾಯಿಲೆಗಳು ಹರಡದಂತೆ ಒಂದು ಇದು ಅವೇರ್ನೆಸ್ ಅವ್ರಿಗೆ ಬರ್ತದೆ, ಅವ್ರಿಗೆ ಒಳ್ಳೆಯದಾಗಲಿ ಅಂತ. ಮತ್ತು ಅವರು ಒಂದು ಮೈಕನ್ನು ಇದು ಮಾಡಿಕೊಂಡು ಸಾರ್ವಜನಿಕರಿಗೆ ಅಂತರ ಕಾಪಾಡಿಕೊಳ್ಳಿ ಮತ್ತು ಆದಷ್ಟು ಮನೆಗಳಲ್ಲೇ ಮಕ್ಕಳು ಮತ್ತು ಹಿರಿಯರೆಲ್ಲ ಮನೆಗಳಲ್ಲೇ ಇರತಕ್ಕಂಥದ್ರ ಬಗ್ಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾಯಿದ್ದಾರೆ. ಕೊರೋನಾ ಬಗ್ಗೆ ಒಂದು ಆಟೋ ಮುಖಾಂತರ ಅವರು ಎಲ್ಲ ಕಡೆಗೂ ಇದನ್ನು ಮಾಡೋದಕ್ಕೆ ಅವಕಾಶ. ಸರ್ ನಮಸ್ಕಾರ ಸರ್, ನನ್ನ ಹೆಸರು ಕಿರಣ್ ಕುಮಾರ್ ಅಂತ. ನಾನು ಕೆಜಿಎಫ್ ಪ್ರೈವೇಟ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದೀನಿ. ಇವರೆಲ್ಲ ನಮ್ಮ ಅರ್ಜುನ್ ಸರು, ಆರೀಫ್ ಸರು, ಓಂ ಪ್ರಕಾಶ್ ಅವರು, ಎಡ್ವಿನ್ ಸರು ಎಲ್ಲ ನಮ್ಮ ಕೋರ್ ಕಮಿಟಿ ಮೆಂಬರ್ ಆಗಿದ್ದಾರೆ ಎಲ್ಲ. ಸರ್ ಇವತ್ತು ನಾವು ಅಸೋಸಿಯೇಷನಿಂದ ಈ COVID-19 ಏನಿದೆ, ಈ ಕೊರೋನಾ ವೈರಸ್ 21 ದಿನ ಲಾಕ್ಡೌನ್ ಆಗಿರೋದ್ರಿಂದ ನಾವು ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ. ನಮ್ಮ ಅಸೋಸಿಯೇಷನಿಂದ ತುಂಬ ಬಡವ್ರಿಗೆ ಅವರಿಂದ ಪ್ರಾವಿಷನ್ ತಗೊಳ್ಳೋಕ್ಕೆ ಆಗ್ತಾಯಿಲ್ಲ. ಇವಾಗ ಅವ್ರಿಗೆ ಕೆಲಸನೇ ಇಲ್ಲ 21 ದಿನ. ಅಂಥವ್ರಿಗೆ ದಿನ ಕೂಲಿ ಮಾಡೋರಿಗೆ ಇವಾಗ ಅವ್ರಿಗೆ ಆ ಕೂಲಿ ಕೆಲಸನೇ ಇಲ್ಲ, 1 ರೂಪಾಯಿ ದುಡ್ಡು ಇಲ್ಲ. ನಾವೇನು ಡಿಸೈಡ್ ಮಾಡಿದ್ವಿ, ಅಟ್ಲೀಸ್ಟ್ ಅವ್ರಿಗೆ ಪ್ರಾವಿಷನ್ ಆದರೂ ಕೊಡೋಣ. ನಮ್ಮಂಥ ಸ್ವಲ್ಪ ಆರ್ಗನೈಸರ್ ಅವರಲ್ಲ, ಅವ್ರಿಗೆ ಊಟ ಮಾಡಿ ಕೊಡ್ತಾಯಿದ್ದಾರೆ, ಅಟ್ಲೀಸ್ಟ್ ನಾವಾದರೂ ಒಂದು ಪ್ರಾವಿಷನ್ ಕೊಡೋಣ ಅಂತ ನಾವು ಒಂದು 7 ಐಟಮ್ ಮಾಡಿದ್ವಿ ಸರ್. ಅಕ್ಕಿ, ಬೇಳೆ, ಉಪ್ಪು, ಸಕ್ಕರೆ, ಆಟ, ಆನಿಯನ್ನು, ಸೋಪು ಕೊಡ್ತಾಯಿದ್ದೀವಿ ಸರ್. ಅದು ಮಾತ್ರ ಇಲ್ಲ ಸರ್, ನಾವು ಅವೇರ್ನೆಸ್ ಮಾಡ್ತಾಯಿದ್ದೀವಿ. ಪಬ್ಲಿಕ್ ಅಡ್ರೆಸ್ ಅಂತ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ನಮ್ಮ ಗಾಡಿಯಲ್ಲಿ ನಾವು ಒಂದು ಸ್ಪೀಕರ್ ಇಟ್ಬಿಟ್ಟು ಅವೇರ್ನೆಸ್ಸು ಎಲ್ಲ ಏರಿಯಾದಲ್ಲಿ ಹೋಗಿ ಅವೇರ್ನೆಸ್ ಮಾಡ್ತಾಯಿದ್ದೀವಿ ಸರ್. ನಾವು 2,000 ಜನಗೆ ಈ ಪ್ಯಾಕೇಜನ್ನು ಈ ಕಿಟ್ ಥರ ನಾವು ಒಂದು 2,000 ಜನರು ಕೊಡ್ತಾಯಿದ್ದೀವಿ ಸರ್. ಇದು ಇನ್ನೂ ಮುಂದೆ ಹಂಗೆ ಉರಿತಾಯಿದೆ ಸರ್. ಮುಂದೆ ಲಾಕ್ಡೌನ್ ಎಷ್ಟು ದಿನ ಇದೆ ಅಷ್ಟು ದಿನ ನಾವು ದಿನ ಜನರಿಗೆ ಯಾರ್ಯಾರು ಬೇಕಾಗಿರೋದನ್ನ ನೀಡಿ ಜನರಿಗೆ ನಾವು ಕೊಡ್ತಾ ಇರ್ತೀವಿ ಸರ್. ಥ್ಯಾಂಕ್ ಯು ಸರ್. ಮಾಡಿ ಆರಿಫ್ ಅಹಮದ್ ಅಂತ ಹೇಳಿ, ನಮ್ಮ ಕೆಜಿಎಫ್ ಪ್ರೈವೇಟ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ. ನಮ್ಮೆಲ್ಲ ಟೀಮ್ ಮೆಂಬರ್ಸು ಒಂದು ನಿರ್ಧಾರ ತೊಗೊಂಡು ಎಲ್ಲ ಪ್ರೈವೇಟ್ ಸ್ಕೂಲ್ ಮ್ಯಾನೇಜ್ಮೆಂಟ್ಸ್ ಅವರೆಲ್ಲ ಒಂದು ಜೊತೆ ಕೈಗೂಡಿ ಎಲ್ಲ ಸೇರಿಕೊಂಡು ಎಲ್ಲ ಜನರಿಗೆ ಒಂದು ಹೆಲ್ಪ್ ಮಾಡೋಣ ಅಂತ ಹೇಳಿ ಕೆಜಿಎಫಲ್ಲಿ ಇಡೀ ಕೆಜಿಎಫಲ್ಲಿ ಎಷ್ಟು ಜನತಾ ಹೌಸ್ಗಳಿದೆಯೋ ಅಷ್ಟು ಜನತಾ ಹೌಸ್ಗಳಿಗೆ ಮನೆ ಮನೆಗೆ ಹೋಗಿ ಕೊಡೋಣ ಅಂತ ಹೇಳಿ ರೇಷನ್ ಕಿಟ್ಟು ತೀರ್ಮಾನ ಮಾಡಿದ್ದೀರಿ. ಯಾರಿಗೂ ಮನೆ ಆಚೆ ಬರೋ ಥರ ಇಲ್ಲ, ಎಲ್ಲ ಮನೆ ಒಳಗಡೆನೇ ಇರ್ತಾರೆ. ಮನೆ ಮನೆಗೆ ನಾವು ಹೋಗಿ ಕೊಟ್ಟು ಬರ್ತೀರಿ. ಈ ಪ್ರಕಾರ ಸೋಷಿಯಲ್ ಡಿಸ್ಟೆನ್ಸಿಂಗ್ ಬಂದು ನಾವು ಮೇಂಟೈನ್ ಮಾಡ್ತಾ ಇದ್ದೀರಿ. ಹಾಗೆ ಪಬ್ಲಿಕ್ ಅವೇರ್ನೆಸ್ ಸಿಸ್ಟಮ್ ಅಂತ ಹೇಳಿ ಒಂದು ಇದು ಮಾಡಿಕೊಂಡು ಎಲ್ಲ ನಮ್ಮ ಶಾಲೆ ಟೀಚರ್ಸು ಬಂದಿದ್ದಾರೆ, ಅವರು ಹೆಲ್ಪ್ ಮಾಡಿಕೊಂಡು ಅವ್ರ ಮುಖಾಂತರವಾಗಿ ಅನೌನ್ಸ್ಮೆಂಟ್ಸ್ ಮಾಡಿಕೊಂಡು ಎಲ್ಲೆಲ್ಲೊಂದು ಗುಂಪಲ್ಲಿ ಕುಟ್ಕೊಂಡಿದ್ದಾರೋ ಅವ್ರಿಗೆಲ್ಲ ಒಂದು ಅವೇರ್ನೆಸ್ ಕೊಟ್ಟು ಈ ಥರ ಕೊಡೋ ಕೂತ್ಕೊಳ್ಬಾರ್ದು ಅಂತ ಹೇಳಿ ಇಡೀ ಕೆಜಿಎಫಲ್ಲಿ ಎಷ್ಟು ವಿಲೇಜಸ್ಗಳಿದೆಯೋ ಎಷ್ಟು ನೂಕ್ ಆ್ಯಂಡ್ ಕಾರ್ನರ್ ಆಫ್ ಕೆಜಿಎಫ್ ಎಲ್ಲ ನಾವೊಂದು ಲಾಕ್ಡೌನ್ ಆಗೋವರೆಗೂ ನಮ್ಮ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಸುತ್ತಾಡುತ್ತೆ. ನಾವು ಗೌರ್ಮೆಂಟ್ ಜೊತೆಯಲ್ಲಿದ್ದು ಗೌರ್ಮೆಂಟ್ ಜೊತೆಯಲ್ಲೇ ಕೆಲಸ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ರಿ. ನಮ್ಮ ತಹಸೀಲ್ದಾರ್ ಅವರಿಗೆ, ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರಿಗೆ ಎಲ್ರಿಗೂ ಥ್ಯಾಂಕ್ಸ್ ಬಳಸ್ತಾ, ನಮಗೆ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನಮ್ಮ ಕಡೆಯಿಂದ ನಾವು ಸೊಸೈಟಿಗೆ ಎಷ್ಟು ಸರ್ವಿಸ್ ಮಾಡೋಕ್ಕಾಗುತ್ತೋ ನಾವು ಮಾಡ್ತೀರಂತ ಇವತ್ತೆಲ್ಲ ನಿರ್ಧಾರ ಮಾಡಿ ನಮ್ಮ ಟೀಮವ್ರು ಎಲ್ಲರೂ ಜೊತೆಯಲ್ಲಿದ್ದಾರೆ, ಹಾಗೆ ಬೇರೆ ಪ್ರೈವೇಟ್ ಶಾಲೆಗಳು ನಮ್ಮ ಜೊತೆಯಲ್ಲಿದ್ದಾರೆ, ಎಲ್ಲ ಸೇರಿ ಒಂದು ಹೆಲ್ಪ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀರಿ. ಈ ಕಷ್ಟವಾದ ಸಮಯ ಎಷ್ಟು ಬೇಗನೆ ಹೋಗುತ್ತೋ ಅಷ್ಟು ಬೇಗನೆ ಹೋಗಲಿ ಅಂತ ದೇವ್ರ ಹತ್ರನೂ ಬೇಡಿಕೆ ಮಾಡ್ತಾಯಿದ್ದೀರಿ.
ಈ ಲಾಕ್ಡೌನ್ವರೆಗೂ ಎಷ್ಟವ್ರಿಗೆ ಮನೆಗೆ ಒಂದು ರೇಷನ್ ಬೇಕಾಗಿದೆಯೋ ಅಷ್ಟು ಕೊಡ್ತಾ ಇದ್ರಿ. ದೇವ್ರು ನಮಗೆಲ್ಲದು ಒಳ್ಳೇದು ಮಾಡಲಿ, ಕೊರೋನಾ ವೈರಸ್ ಆದಷ್ಟು ಬೇಗನೆ ಹೊರಡೋಗ್ಲಿ ಅಂತ ಹೇಳಿ ನಾವೆಲ್ಲ ಪ್ರಾರ್ಥನೆ ಮಾಡ್ತೀವಿ. ಸರ್ ಬನ್ನಿ, ಬನ್ನಿ ಸರ್, ಕೊಡಿ ಸರ್. ಕುಂಜ ಸೈಡ್ ಒಂದು ಸರ್, ಅದೇ ಸರ್. ಹಾಂ 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 ರೈಟ್ ಓಕೆ. ಇಷ್ಟಾದರೂ ತಾಲೂಕು ದೇಶ ಲಾಕ್ಡೌನ್ ಆಗಿರುವ ಹಿನ್ನೆಲೆ ಆಟೋ ಚಾಲಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಅವರ ಕುಟುಂಬ ವರ್ಗದವರಿಗೆ ಧೈರ್ಯ ತುಂಬುವ ನಿಟ್ಟಿನಲ್ಲಿ ಆಟೋ ಚಾಲಕರ ಸಂಘದಿಂದ ಆಟೋ ಚಾಲಕರ ಸಂಘದ ಅಧ್ಯಕ್ಷ ರಾಜ್ಕುಮಾರ್ ಹಾಗೂ ಕನ್ನಡಪರ ಹೋರಾಟಗಾರ ವಿ ಎಸ್ ಪ್ರಕಾಶ್ ನಗರದ ಅಂಬೇಡ್ಕರ್ ಪಾರ್ಕ್ನಲ್ಲಿ ಉಚಿತವಾಗಿ 5 ಕೆಜಿ ಅಕ್ಕಿಯನ್ನು ವಿತರಿಸಿದರು. ಆಟೋ ಚಾಲಕರ ಸಂಘದಿಂದ ಬಡಬಗರು, ದೀನ ದಲಿತರು ಇರ್ತಕ್ಕಂಥ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಕೆಜಿಎಫ್ ನಗರದಲ್ಲಿ ಆಟೋ ಚಾಲಕರ ಸಂಘದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉದ್ಯಾನವನದ ಒಂದು ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದನ್ನು ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಕೊರೋನಾ ವೈರಸ್ ಅನ್ನುವ ಸೋಂಕು ಕಾಯಿಲೆ ವಿಪರೀತವಾದ ದಿನದಿಂದ ದಿನಕ್ಕೆ ಹರಡ್ತಾ ಇದೆ. ಇಡೀ ಪ್ರಪಂಚವೇ ಇವತ್ತು ತುತ್ತರಿಸಿ ಹೋಗಿದೆ. ಇಂಥ ಒಂದು ಸಂದರ್ಭದಲ್ಲಿ ದೇಶವನ್ನು ಆಳುವ ಪ್ರಜಾಪ್ರತಿನಿಧಿಗೂ ದಿಕ್ಕಿಲ್ಲದೆ ದಿಶೆ ಆಗಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥ ಜನತೆ ಎಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಈ ವೈರಸ್ ಕಾಯಿಲೆಯ ಬಗ್ಗೆ ವಿಶೇಷ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇವತ್ತು ಈ ದೇಶದಲ್ಲಿ ನೋಡಿದ್ರೆ ಭಾರತ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ, ಭಾರತ ದೇಶದಲ್ಲಿ ಕೊರೋನಾ ಅನ್ನೋ ವೈರಸ್ಸನ್ನು ಸಂಪೂರ್ಣವಾಗಿ ಅದನ್ನು ಕಡಿಮೆ ಮಾಡುವ ಹಂತ ಹಂತದಲ್ಲಿ ಹೋಗ್ತಾ ಇದೆ. ಬೇರೆ ಪ್ರಪಂಚದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚು ಹೋಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈ ದೇಶದಲ್ಲಿ ಇರತಕ್ಕಂಥ ರಾಜಕಾರಣಿಗಳು, ಈ ದೇಶವನ್ನು ಆಡುವ ಪ್ರಜಾಪ್ರತಿನಿಧಿಗಳು ಮತ್ತು ಮುಖ್ಯವಾಗಿ ಹೇಳಬೇಕು ಅಂದರೆ ವೈದ್ಯರು, ಸಮಾಜ ಸೇವಾ ಸಂಘಗಳು, ಪೊಲೀಸ್ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಹೆಚ್ಚು ಶ್ರಮವೇ ಇದಕ್ಕೊಂದು ಸಾಕ್ಷಿ. ಇಂಥ ಒಂದು ಸಂದರ್ಭದಲ್ಲಿ ಕೆಜಿಎಫ್ ನಗರದಲ್ಲಿ ಆಟೋ ಚಾಲಕರ ಸಂಘದಿಂದ ಈ ದಿನ ಒಂದು ಬಡಬಗ್ಗರಿಗೆ ಒಂದು ಅಕ್ಕಿ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇವತ್ತು ಕೆಜಿಎಫ್ ನಗರದಲ್ಲಿ ದಲಿತ ವರ್ಗದವೇ ಹೆಚ್ಚಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕೂಲಿ ಕಾರ್ಮಿಕರು ಹೆಚ್ಚಾಗಿದ್ದಾರೆ. ನೋಡಿದ್ರೆ ಇವತ್ತು ಕೆಲಸಕಾರಿಗಳಿದ್ರೆ ದಿನನಿತ್ಯ ಊಟಕ್ಕೆ ಬಹಳ ತುತ್ತರಿಸಿ ಹೋಗುವಂಥ ಪರಿಸ್ಥಿತಿಯಾಗ ಇಂಥ ಒಂದು ಸಂದರ್ಭದಲ್ಲಿ ಕೆಜಿಎಫ್ ಜನತೆಗೆ ಮತ್ತು ವಿವಿಧ ಸೇವಾ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಕೆಜಿಎಫ್ ಜನತೆಗೆ ಬಡಬಗ್ಗರಿಗೆ ತಮ್ಮ ಕೈಯಲ್ಲಾದ ಸಹಾಯವನ್ನು ಮಾಡ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಕೆಜಿಎಫ್ ನಗರದ ಆಟೋ ಚಾಲಕ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ರಾಜ್ಕುಮಾರ್ ಅವರು ಕಳೆದ ಒಂದು 15 ದಿನಗಳಿಂದ ಆಟೋ ಚಾಲಕರಿಗೆ ನಾವು ಏನಾದರೂ ಮಾಡಬೇಕು ಅಂತ ಹಗಲಿರಲು ಯೋಚನೆ ಮಾಡಿದ್ರು. ಮೊದಲು ಮುಖ್ಯವಾಗಿ ಬೇಕು ಅಂದರೆ ಹಣಕಾಸು ವ್ಯವಸ್ಥೆ ಬೇಕು ಮತ್ತು ಕಾರ್ಯಕ್ರಮ ಮಾಡಬೇಕು ಅಂತ ಸರ್ಕಾರದ ಒಂದು ಅನುಮತಿ ಬೇಕಾಗಿದೆ. ಈ ಒಂದು ಕಾರಣಕ್ಕೆ ಕಳೆದ 15 ದಿನಗಳ ರಾಜ್ಕುಮಾರ್ ಅವರು, ಆಟೋ ಚಾಲಕರ ಸಂಘದ ರಾಜ್ಕುಮಾರ್ ಅವರು ಸುಮಾರು ದಿನಗಳು ಶ್ರಮವಹಿಸಿ ಇವತ್ತು ಆಟೋ ಚಾಲಕ ನಮ್ಮ ಕೈಯಲ್ಲಾದ ಏನಾದರೂ ಸಹಾಯ ಮಾಡಬೇಕು ಅಂತ ಉದ್ದೇಶದಿಂದ ಇವತ್ತು ಇಲ್ಲಿರ್ತಕ್ಕಂಥ ಸುಮಾರು 100 ಸಂಖ್ಯೆಯಲ್ಲಿರ್ತಕ್ಕ ಆಟೋ ಚಾಲಕರಿಗೆ ಸ್ವಲ್ಪವಾದರೂ ನಾವು ಸಹಾಯ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಆಟೋ ಚಾಲಕ ಅಕ್ಕಿ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಒಂದು ಅಕ್ಕಿ ವಿತರಣಾ ಕಾರ್ಯಕ್ರಮಕ್ಕೆ ಅನೇಕ ಅಧಿಕಾರಿಗಳು ಬರಬೇಕಾಗಿತ್ತು. ಆದರೂ 144ನೇ ವಿಧಿ ಇರೋದರಿಂದ ಇವತ್ತು ಆ ಅಧಿಕಾರಿಗಳು ತಮ್ಮ ಕರ್ತವ್ಯ ನಿರ್ವಹಿಸ್ತಾ ಇದೆ. ಆದರೂ ನಮಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಕೆಜಿಎಫ್ ಪೊಲೀಸ್ ಇಲಾಖೆ, ಆಹಾರ ಇಲಾಖೆ, ತಹಸೀಲ್ದಾರು, ಪೌರಾಯುಕ್ತರಿಗೆ ಈ ಒಂದು ಸಂದರ್ಭ ನಾವು ಧನ್ಯವಾದಗಳನ್ನ ನಾವು ಹೇಳ್ತಾ ಇದ್ದೀವಿ. ಈ ಕಾರ್ಯಕ್ರಮ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಈ ಇಲ್ಲಿರ್ತಕ್ಕಂಥ ಬಡಬಗ್ಗರ ಆಟೋಗಳಿಗೆ ಅಕ್ಕಿ ವಿತರಣಾ ಕಾರ್ಯಕ್ರಮ ಈ ದಿನ ಈ ಒಂದು ಸ್ಥಳದಲ್ಲಿ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ஒரு வாரமாக பார்த்து நான் யாரா லீடருங்க யாரா நம்ம ஆட்டோக்காரங்க ராத்திரியும் பகலும் பப்ளிக் சர்வீஸ் பண்ணுறோம். எந்த நேரத்தில் வந்தாலும் சேஃப்டியாக கொண்டு போய் விடுறோம் அவங்க இருக்கிற இடத்துக்கு. நம்ம ஆட்டோ சமுதாயத்துக்கு யாரா எதனா பண்ணுவாங்கன்னா ரொம்ப யோசனை பண்ணி பார்த்தா யாரும் பண்ணுற மாதிரி தெரில. அதனால் நான் பிரகாஷ் சார் எல்லாம் ஒரு நாள் பேசணும், பேசி எதனா ஒன்று பண்ணோம் நம்ம ஆட்டோ டிரைவருங்களுக்கு. நம்மளுக்கே இவ்வளோ கஷ்டமாக இருக்கிற இந்த டைமில் ஆட்டோ டிரைவருங்களுக்கு எவ்வளோ கஷ்டமாக இருக்கும். ஆட்டோ டிரைவருங்க ஓனருங்க பரவாயில்ல, பட் டிரைவர்ஸ் ஓடுறாங்களே அவங்களுக்கு எவ்வளோ கஷ்டம் இருக்கும்னு யோசனை பண்ணி யார் யார் மூலியமாகவும் இது ரெடி பண்ணி நம்ம இது கொடுக்கலான்ற ஒரு முடிவு பண்ணிக்கிறோம்.
ಕೊರೋನಾ ವೈರಸ್ ಹಿನ್ನೆಲೆ ದೇಶವನ್ನು 21 ದಿನಗಳ ಕಾಲ ಲಾಕ್ಡೌನ್ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಬೇಕರಿಗಳನ್ನು ಬಂದ್ ಮಾಡಲಾಗಿತ್ತು. ಆದರೆ ನಾಗರಿಕರಿಗೆ ಬ್ರೆಡ್ ಹಾಗೂ ಬನ್ನುಗಳು ಸಾರ್ವಜನಿಕರ ಅಗತ್ಯ ವಸ್ತುಗಳ ಸೇವೆಗೆ ಒಳಪಡುವುದರಿಂದ ಪಾರ್ಸಲ್ ಮಾರಾಟ ಮಾಡಲು ಸರ್ಕಾರ ಅನುಮತಿ ನೀಡಿದೆ. ಸರ್ಕಾರ ನೀಡಿದ ಅನುಮತಿಯನ್ನು KGF ನಗರದಲ್ಲಿರುವ ಬೇಕರಿ ಅಂಗಡಿ ಮಾಲೀಕರು ದುರುಪಯೋಗಪಡಿಸಿಕೊಂಡು ಹಳೆ ಮಿಕ್ಸ್ಚರ್ಗಳನ್ನೇ ಮಾರಾಟ ಮಾಡುತ್ತಿದ್ದಾರೆ. ಅಂಗಡಿ ತೆರೆಯುವ ಅಂಗಡಿಯನ್ನು ಬ್ರೆಡ್ ಮಾಡುವ ಯಂತ್ರಗಳನ್ನು ಹಾಗೂ ಅಂಗಡಿಯನ್ನು ಶುಚಿಗೊಳಿಸಿ ಆನಂತರ ಫ್ರೆಶ್ ಐಟಮ್ಗಳನ್ನು ತಯಾರು ಮಾಡಿ ಮಾರಾಟ ಮಾಡಬೇಕು. ಆದರೆ ರಾಬರ್ಸನ್ಪೇಟೆ ಹಾಗೂ ಆಂಡ್ರಸನ್ಪೇಟೆಯಲ್ಲಿರುವ ಬೇಕರಿಯ ಮಾಲೀಕರು ಶುಚಿಗೊಳಿಸುವ ಕಾರ್ಯಕ್ಕೆ ಮುಂದಾಗದೆ ಇವುಗಳನ್ನು ಪರಿವೀಕ್ಷಣೆ ಮಾಡಬೇಕಾದ ಅಧಿಕಾರಿಗಳು ಸಹ ನಿರ್ಲಕ್ಷ್ಯ ವಹಿಸಿದ್ದಾರೆ. ಹಳೆ ಆಹಾರವನ್ನು ಸೇವಿಸಿ ಮತ್ತೊಂದು ಕಾಯಿಲೆಗಳು ಹರಡಿದರೆ ಯಾರು ಹೊಣೆ ಎಂಬ ಟೀಕೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ನಮ್ಮ ಸರ್ಕಾರ ಇವಾಗ ಬೇಕರಿಗಳು ಮತ್ತು ಮಿಕ್ಸರ್ ಅಂಗಡಿಗಳೆಲ್ಲ ಓಪನ್ ಮಾಡಬೇಕಂತ ಹೇಳಿ ನನ್ನೆ ಆದೇಶ ಮಾಡಿದ್ದಾರೆ. ಈಗ ಆ ಅಂಗಡಿಗಳಲ್ಲಿ ಇರೋ ಬೇಕರಿಗಳಲ್ಲಿ ಮತ್ತು ಮಿಕ್ಸರ್ ಅಂಗಡಿಗಳಲ್ಲಿ ಇರೋ ಮಿಕ್ಸರ್ಗಳನ್ನೆಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಅವರು ಬಂದು ಇನ್ಸ್ಪೆಕ್ಷನ್ ಮಾಡಿ ಅದು ಖಾಲಿ ಮಾಡಿ ಹೊಸ ಮಿಕ್ಸರ್ ಮಾರಾಟ ಮಾಡಬೇಕು. ಹೊಸ ಬ್ರೆಡ್ಡು ಬಿಸ್ಕೆಟು ಬಣ್ಣದ ಮಾರಬೇಕು. ಅವರು ಹಳೇದೇ ಇದ್ದರೆ ಎಲ್ಲ ತೊಗೊಂಡೋಗಿ ಕಸದಲ್ಲಿ ಹಾಕಬೇಕು. ಎಲ್ಲ ಅಂಗಡಿಗಳ ಹತ್ರ ಇನ್ಸ್ಪೆಕ್ಷನ್ ಹೆಲ್ತ್ ಇನ್ಸ್ಪೆಕ್ಟರ್ ಬಂದು ಇನ್ಸ್ಪೆಕ್ಷನ್ ಮಾಡಬೇಕು. ಸರ್ಕಾರ ಏನು ಆದೇಶ ಕೊಟ್ಟಿದೆ ಅಂಗಡಿ ತೆಗಿಬೇಕು. ಈಗ ಅವ್ರ ಹತ್ರ ಹಳೆ ಸ್ಟಾಕ್ ಮಿಕ್ಸರು ಬಣ್ಣಗಳಿದ್ರೆ ಎಲ್ಲ ತಗೊಂಡೋಗಿ ಡಿಸ್ಮ್ಯಾಂಡಲ್ ಮಾಡಬೇಕು ಅಂತ ಹೇಳಿ ನಾವು ಕೇಳ್ತೀನಿ. ನಗರಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿ ಸಬಿತಾ ಸೋಲು ಕಂಡಿದ್ದು ಅಂದಿನಿಂದ ಪ್ರತಿನಿತ್ಯ ನನ್ನ ವಿರುದ್ಧ ಸಬಿತಾರವರ ಪತಿ ನಾಗರಾಜ್ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ನಗರಸಭೆ ಸದಸ್ಯೆ ರಾಮಲಮ್ಮ ಪತ್ನಿ ಗಂಟ್ಲಪ್ಪ ಹಾಗೂ ಬೆಂಬಲಿಗರು ತಿಳಿಸಿದ್ದಾರೆ. ಸಬಿತಾ ನಾಗರಾಜ್ ಅಂತ ನಮ್ಮ ಹೆಂಡತಿ ಮುಂಚೆ ಸೋತಿದ್ದಾರೆ. ಈ ನಾಗರಾಜ್ ಬಂದುಬಿಟ್ಟು ಸುಮ್ಮನೆ ಇದ್ದೀರಾ, ನನ್ನ ಕೆಲಸಕ್ಕೆ ಮಾಡೋಕ್ಕೆ ಬಿಡ್ತಾ ಇಲ್ಲ, ಸುಮ್ಮನೆ ಸುಳ್ಳು ಮಾತು ಹೇಳ್ಕೊಂಡೇ ಕಾಲ ಕಳೀತಾರೆ. ಎಲೆಕ್ಷನ್ ಮುಂದೆಯಿಂದ ಇವರವರೆಗೂ ಬರೀ ಸುಳ್ಳೆ, ಒಂದು ಆಡಿದ ಮಾತು ನಡೆಸ್ಕೊಳ್ಳೋದೇ ಇಲ್ಲ. ಯಾಕಂದರೆ ಒಂದು ಫಸ್ಟು ಬಂದುಬಿಟ್ಟು ನನಗೆ ಎಂ ಭಕ್ತರ್ ಸಲಮ್ ಅವ್ರು ಹೇಳಿದ್ರು, ಟ್ಯೂಬ್ ಲೈಟ್ನಲ್ಲಿ ನೀರು ಕೊರತೆ ಜಾಸ್ತಿ ಇದೆ, ಒಂದು ಬೋರ್ ಆಗಿಬಿಟ್ಟು ಮನೆ ಮನೆಗೆ ನಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು. 400,000 ರೂಪಾಯಿ ಖರ್ಚು ಮಾಡ್ತೀನಿ ಅಂತ ಹೇಳಿದ್ರು. ಆ 400,000 ರೂಪಾಯಿ ಎಲ್ಲಿ ಹಾಕಿದಾರೋ, ಎಲ್ಲಿ ಬೋರ್ ಹಾಕಿದಾರೋ ನನಗೆ ಗೊತ್ತಿಲ್ಲ. ಎರಡು, ನಾನು 28 ವಾರ್ಡ್ನಲ್ಲಿ ಹೈಯೆಸ್ಟಾಗಿ ಗೆಲ್ತೀನಿ, ಗೆಲ್ದಿರಿದ್ರೆ 28 ವಾರ್ಡ್ನಲ್ಲಿ ನಾನು ನಿಲ್ಲೋದಿಲ್ಲ, ಕಾಲ ಇಡೋದಿಲ್ಲ ಅಂದರು. ಅದೆಲ್ಲ ಆಶ್ವಾಸನವಾಯಿತೋ ನನಗೆ ಗೊತ್ತಿಲ್ಲ. ಮೂರು, ಆಮೇಲೆ ಏನಿದೆ, ನಾನು ಪಬ್ಲಿಕ್ ಸರ್ವಿಸ್ ಮಾಡ್ತೀನಿ ಅಂತ ಹೇಳಿದ್ರು. ಎಲ್ಲಿ ಸರ್ವಿಸು? ಮಾನವ ಸೇವೆ, ಮಾಧವ ಸೇವೆ. ನಿನ್ನ ಮನೆಯಲ್ಲಿ ಎಲ್ಲರೂ ಸೌದಿಗೆ ಹೋಗಿದ್ದೀರಾ, ಈ 28 ವಾರ್ಡ್ನ ಒಬ್ಬರನ್ನ ಕಳಿಸಿದ್ರೆ ನೀವು ತೋರಿಸಿ, ಅದು ಮಾನವ ಸೇವೆ. ನನ್ನ ಮನೆಯಲ್ಲಿ ಯಾರಾದರೂ ಒಬ್ಬರು ಸೌದಿನಲ್ಲಿದ್ದರೆ ಈ ಟ್ಯೂಬ್ ಲಾಕ್ನ ಮಿನಿ ಸೌದಿ ಮಾಡ್ತಾ ಇದ್ದೆ. ನಾವು ಸೌದಿ ಅವರಲ್ಲ, ನಾವು ಬಡವರು. ನಗರಸಭೆಯಲ್ಲಿ 30 ವರ್ಷ ಕೆಲಸ ಮಾಡಿಕೊಂಡು ಬಂದಿರೋನು, ಬಂದ ದುಡ್ಡನ್ನು ನಾನು ಏದೋ ಪೆನ್ಷನ್ ಮಾಡ್ಕೊಂಡು ಬಾಳ್ತಾನೆ. ಇವಾಗ ನೀನು ಬಂದುಬಿಟ್ಟು 40,000 ಖರ್ಚು ಮಾಡು ಅದು ಮಾಡು ಅಂತ ಹೇಳಿದ್ರೆ ನಿನಗೆ ಯೋಗ್ಯತೆ ಇಲ್ಲ. ಫಸ್ಟ್ ಆಫ್ ಆಲ್ ಒಂದು ಹೇಳ್ತೀನಿ, ನನ್ನ ಬಗ್ಗೆ ಮಾತಾಡೋಕ್ಕೆ ನಿನಗೆ ಯೋಗ್ಯತೆ ಇಲ್ಲ. ನೀನು ಮಾತಾಡಿದ ಮಾತು ಒಂದು ನಡ್ಕೊಂಡು ಇಲ್ಲ. ನಿನಗೆ ನನ್ನ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ನಾನು ಎಲ್ಲ ಸುಳ್ಳೆ ತೋರಿಸ್ಲಿ, ಎಲ್ಲ ಸುಳ್ಳಾರ್ಪಣೆ ಕೊಟ್ಟಿರೋದು. ಮೇಡಮ್ ಅವ್ರು ಕೊಟ್ಟೆ ನೀರು ತೊಗೊಂಬಂದುಬಿಟ್ಟು ಚೇರ್ ಹಾಕೊಂಡು ನಿಂತು ಕೂತ್ಕೊಂಡಿದ್ದಾನೆ. ನೀನು ಸರ್ವಿಸ್ ಮಾಡೋದ್ರಲ್ಲಿ ನಲ್ಲಿ ಇಟ್ಕೊಂಡು ನೀನು ಬಿಡಬೇಕು. ಇನ್ನೊಬ್ಬರನ ಹತ್ರ ಹೋಗ್ಬಿಟ್ಟು ನೀನು ಇಟ್ಕೊಂಡು ನೀನು ಚೇರ್ನಲ್ಲಿ ಕಾಲ ಮೇಲೆ ಕಾಲು ಎತ್ಕೊಂಡು ಕೂತ್ಕೊಂಡಿದ್ಯಾ. ನೀನು ಮಾನವ ಸೇವೆ ಮಾಡೋಣ, ಸೇವೆ ಸೇರಿಸ್ತಾ ಉಂಡ, ಸೇವೆ ಸೇರಿಸ್ತಾ ಉಂಡು ಅಂದ್ರಿಗೆ ದುಡ್ಡು ಮಾತ್ರ ನೀವು ಎಕ್ಕಡಿಗೆ ಹೋಗಲೇ ಉಂಟೆ. ಆಯನೇ ಇಚ್ಛಾಸ್ಕೊಂಡು ದುಡ್ಡು, ಆಯ್ನ ಮಾತ್ರ ದುಡ್ಡು ತೀಸೇ. ಅದಮ್ಮ 300 ರೂಪಾಯಿ ತೀಸ್ಕೊಂಡವ್ರು? ಲೇದು, 300 ರೂಪಾಯಿ ಊರು ತೀಸಲೆ. ಎವ್ರ ದಗ್ಗರ ವಚ್ಚಿ 300 ರೂಪಾಯಿ ಅಡಗನಿಲ್ಲ. ಇಂಟಿ ಇಂಟಿ ಅಡಗಲ್ಲ, ಏ ಗೊಲೆಯವ್ನ ಅಡಗಲ್ಲ. ಉಂಗ್ಳಿಗೆ ಪಾಲ್ ಇದನ್ನ ಕುಡ್ಕಾದ ಪೋಯ್ತಾರ? ಇಲ್ಲ, ವೀಡು ತಟ್ಟಿದ ಕುಡಿಪಾರ. ಅವ್ರ ವೀಟ್ಲ ವರ ವರ ಕಟ್ಟಿ ಪಕ್ಕ ತೊಟ್ಟು ಕುಚ್ಚಿಟ್ಟು ಪೋರಾರು. ನನ್ನ ಹೆಸರು ಮಣಿಮಾಲ ಅಂತ. ಇದೇ ಆಂಧ್ರ ಕಾಲನಿಯಲ್ಲಿ ನಾವು ಹುಟ್ಟಿದ್ದಿಂದ ಈಗವರೆಗೂ ನಾನು ಆಂಧ್ರ ಕಾಲನಿ ಇರೋದು. ನೀರಿನ ಸಮಸ್ಯೆ ತುಂಬ ಇತ್ತು. ನಮ್ಮ ಕೌನ್ಸಿಲರು ನಮ್ಮ ಏರಿಯಾಗೆ ಯಾವ ಕಾರಣಕ್ಕೂ ಒಂದು 5 ಪೈಸ ಕೂಡ ನಮ್ಮ ಹತ್ರ ಡೊನೇಷನ್ ಮಾಡಿಲ್ಲ. ನಮ್ಮ ಸ್ವಂತದಲ್ಲೇ ನಾವು 200-200 ರೂಪಾಯಿ ನಾವು ಕಲೆಕ್ಷನ್ ಮಾಡಿಕೊಂಡು ನಾವೇ ನಲ್ಲಿ ರೆಡಿ ಮಾಡಿಸ್ಕೊಂಡು ನೀರು ಹಿಡ್ಕೊಳ್ತಾ ಇದ್ದೀವಿ. ಬೇರೆ ಯಾರ್ದು ಪ್ರಾಬ್ಲಮ್ ಇಲ್ಲ. ಆದರೂ ಅವ್ರು ಹೇಳೋ ದೂರೆಲ್ಲ ಸುಳ್ಳು, ಯಾವುದು ಮಾತಾಡಿದ್ರು ಸುಳ್ಳೆ. ಅವನ ಮಾತು ನಮ್ಗೆ ಬೇಕಾಗಿಲ್ಲ. ನನ್ನ ಹೆಸರು ಸಾಮ್ಯಲ್ ರಾಜ್ ಅಂತ, ಎಲ್ರಿಗೂ ಮನಿ ಅಂತ ಗೊತ್ತಿರುತ್ತೆ. ನಮ್ಮ ಏರಿಯಾದಲ್ಲಿ ಆಂಗ್ಲೋ ಇಂಡಿಯನ್ ಕಾಲೋನಿ ನಮ್ಮ ಏರಿಯಾ. ನಾನು ಅಲ್ಲಿ ಸೆಕ್ರೆಟ್ರಿ ಆಗಿದ್ದೀನಿ ಇವಾಗ. ಈ ನಡುವೆ ನಮ್ಮ ಗಂಟ್ಲಪ್ಪನವರು ಹೊಸ ಇವರು ಕೌನ್ಸಿಲರ್ ಆಗಿ ಬಂದಿದ್ದಾರೆ. ಅವ್ರು ನಮಗೆ ತುಂಬ ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಇದು ನಾನು ಮೊನ್ನೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ.
ಡಿಫೀಟೆಡ್ ಕೌನ್ಸಿಲರ್ ನಾಗರಾಜ್ ಅವರು ಮಾತಾಡಿದ್ರು. ಅವ್ರು ಹೇಳಿದ್ದು ಯಾವುದು ನಿಜ ಅಂತ ನನಗೆ ಅನಿಸ್ತಾ ಇಲ್ಲ. ಯಾಕಂದರೆ ಅವರೇ ಎಷ್ಟೋ ಯೂಟ್ಯೂಬ್ ಚಾನಲ್ಗಳಲ್ಲಿ ಎಷ್ಟೋ ಮಾತಿಲ್ಲಿ ಕೊಟ್ಟಿದ್ದಾರೆ, ಮಾತಿಲ್ಲಿ ಮಾತ್ರ ಕೊಟ್ಟಿದ್ದಾರೆ. ಅದು ಹೊತ್ತು ಅವರೇನು ಮಾಡಿರೋದು ನನಗೆ ಗೊತ್ತಿಲ್ಲ. ಇನ್ನು ಬೇರೆ ರೈಸಿಂಗ್ ಪೈಪಲ್ಲಿ ಕನೆಕ್ಷನ್ ಮಾಡಿದ್ದಾರೆ. ಯಾಕೆ ರೈಸಿಂಗ್ ಪೈಪಲ್ಲಿ ಕನೆಕ್ಷನ್ ಮಾಡಿ, ನಮ್ಮ ಏರಿಯಾದಲ್ಲಿ ಎಷ್ಟೋ ಜನ ರೈಸಿಂಗ್ ಪೈಪಲ್ಲಿ ಕನೆಕ್ಷನ್ ಮಾಡಿದ್ದಾರೆ. ರೈಸಿಂಗ್ ಬಂದರೆ ಏನಂತ ಗೊತ್ತಾ ಅವ್ರಿಗೆ? ಗೊತ್ತಾ, ಕೇಳಿ ಫಸ್ಟು. ಅದರಲ್ಲಿ ಕನೆಕ್ಷನೇ ತೊಗೋಬಾರ್ದು. ರೈಸಿಂಗ್ ಪೈಪಲ್ಲಿ ಕನೆಕ್ಷನ್ ತೊಗೊಂಡಿದ್ದಾರೆ ಅಂತಲೇ ಕಟ್ ಮಾಡಿರು. ಅವ್ರು ಹೇಳಿರೋದು ಎಲ್ಲ ಲೈನ್ ಕಟ್ ಮಾಡಿದ್ದಾರೆ, ಮಾತೃಚಾಯ ಹಾಸ್ಪಿಟಲ್ ಲೈನ್ ಕಟ್ ಮಾಡಿದ್ದಾರೆ. ಯಾವ್ದು ಕಟ್ ಮಾಡಿದ್ದಾರೆ ಅಂದರೆ ರೈಸಿಂಗ್ ಪೈಪಲ್ಲಿ ಕನೆಕ್ಷನ್ ಮಾಡಿದ್ದಾರೆ. ಎಲ್ಲಿ ಹೋಗೋದು ನೀರೆಲ್ಲ? ಅವ್ರ ಮನೆಗೆ ಹೋಗ್ಬಿಟ್ರೆ, ಬರೀ ಅವರು ಹಾಸ್ಪಿಟ್ಲ್ ಹೋಗ್ಬಿಟ್ರೆ ಮನೆ ಇರೋರೆಲ್ಲ ಎಲ್ಲಿ ಹೋಗುತ್ತೆ ನೀರು? ಕಟ್ ಮಾಡಿದ್ರೆ ಇನ್ನೇನು ಮಾಡ್ತಾರೆ? ಇದೇ ಬಂದಿರೋದು. ಇದಕ್ಕೆ ಅವ್ರು ಒಂದು ವೇಳೆ ಅವ್ರ ಮನೆಗೂ ಕಟ್ಟಾಗಿದೆಯೋ ಅನ್ನೋ ಗೊತ್ತಿಲ್ಲ, ಇದ್ದೇ ಇರ್ಬೋದು. ಅದಕ್ಕೋಸ್ಕರ ಈ ದೂರು ಕೊಟ್ಟಿದ್ದಾರೋ ಏನೋ.